ರಾಜ್ಯಸಭಾ ಚುನಾವಣೆಯ ರಂಗು, ಮತದಾನ ಶುರು. ಈವರೆಗೆ ಬಿಜೆಪಿಯ 10 ಶಾಸಕರು ಮತದಾನ ಮಾಡಿದ್ದಾರೆ. ಅತ್ತ ಕಾಂಗ್ರೆಸ್ ಶಾಸಕರ ಬಸ್ ಕೂಡ ವಿಧಾನಸೌಧಕ್ಕೆ ಬಂದಿದೆ. ಮೊದಲ ಬಸ್ನಲ್ಲಿ 25 ಶಾಸಕರ ತಂಡ ಆಗಮನವಾಗಿದೆ. ಕಾಂಗ್ರೆಸ್ನ ಮೊದಲ ಅಭ್ಯರ್ಥಿಯ ಪರ ಮತ ಚಲಾವಣೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಶಾಸಕರನ್ನೊತ್ತಂತಹ ಬಸ್ ವಿಧಾನಸೌಧಕ್ಕೆ ಬಂದದ್ದನ್ನು. ಮೊದಲ ಬಸ್ನಲ್ಲಿ 25 ಶಾಸಕರ ತಂಡ ಆಗಮಿಸಿದೆ. ಮೂರು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಕ್ಕೆ ಬೇಕಾದಂತಹ ಸಂಖ್ಯಾಬಲ ಕಾಂಗ್ರೆಸ್ನಲ್ಲಿದೆ. ಅಡ್ಡ ಮತದಾನ ಆದರೆ ಮಾತ್ರ ಆಗ ಕುಪೇಂದ್ರ ರೆಡ್ಡಿಗೆ ಅವಕಾಶ. ಇದು ಪ್ರಿಫರೆನ್ಷಿಯಲ್ ವೋಟ್ ಇರ್ತದೆ. ಈಗ ಹೊಸ ನಿಯಮಗಳೇನಾಗ್ತದೆ, ಈಗ ಪೆನ್ ಅಲ್ಲಿ ನಾವು ಒಂದು ಹೇಳಿದ್ದೇವೆ, ಪಕ್ಕದಲ್ಲಿ ಏನಾದ್ರು ಒಂದು ಸ್ಮಾಲ್ ಡಾಟ್ ಇದ್ರು ಕೂಡ ರಿಜೆಕ್ಟ್ ಆಗ್ತದೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು, ಮತ್ತೆ ನಮ್ಮ ಪೆನ್ ಅಲ್ಲಿ ಹಾಕಿದ್ರು ಅದು ರಿಜೆಕ್ಟ್ ಆಗ್ತದೆ, ಅವ್ರು ಕೊಟ್ಟ ಪೆನ್ ಅಲ್ಲೇ ಹಾಕಬೇಕು, ಅದು ಆ ಬಾಕ್ಸ್ ಒಳಗಡೆನೆ ಇರಬೇಕು, ಈ ರೀತಿ ಎಲ್ಲ ಇರ್ತವೆ. ಹಳಬರಿಗೆ ಏನು ಗೊತ್ತಿರುತ್ತೆ ಸರ್, ಸರ್ವೇ ಸಾಮಾನ್ಯವಾಗಿ ಸುಮಾರು 35-40 ಜನ ಹೊಸ ಶಾಸಕರಿದ್ದಾರೆ, ಅವರಿಗೆ ಈ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ತಪ್ಪೇನಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಅಭ್ಯರ್ಥಿ ಗೆಲ್ಲಿಗೆ ಸಂಖ್ಯೆ ಇದ್ದಿದ್ರು ಕೂಡ ಕೆಲವೊಂದ್ ಕಡೆ ಭೂಪೇಂದ್ರ ರೆಡ್ಡಿ ಅವ್ರನ್ನ ಅರ್ಕೆ ಕುರಿ ಮಾಡ್ತಿದ್ದಾರೆ. ಪಾಪರಿ ಭೂಪೇಂದ್ರ ರೆಡ್ಡಿನೂ ಅಷ್ಟೇ, ಅವನು ಫಾರೂಕ್ ಅಷ್ಟೇ, ಅವರೊಂದಿಬ್ರು ಸಿಕ್ಬಿಟ್ಟವ್ರ ಅರ್ಕೆ ಕುರಿಗಳು ಅದನ್ನು ಉಪಯೋಗಿಸ್ಕೊತಾ ಇರ್ತಾರೆ. ಕುಮಾರಸ್ವಾಮಿ ಏನ್ ಮಾಡಕ್ಕಾಗ್ತದೆ? ಎಸ್, ಮತದಾನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇದೇ ಕಾರಣಕ್ಕೆ ಶಾಸಕರಿಗೆ ಈಗಾಗಲೇ ತಿಳಿಸ್ಕೊಡ್ಲಾಗಿದೆ. ಯಾಕಂದ್ರೆ ಒಂದು ಸಣ್ಣ ಮಿಸ್ಟೇಕ್ ಕೂಡ ಮತದಾನ ಅಸಿಂಧು ಆಗ್ಬಿಡುತ್ತೆ. ಆ ಮತ ಅಸಿಂಧು ಆಗದೆ ಇರೋ ತರ ನೋಡ್ಕೋಬೇಕಾದದ್ದು ಕೂಡ ಬಹಳ ದೊಡ್ಡ ಟಾಸ್ಕ್ ಪಕ್ಷದವರಿಗೆ. ಈಗ 135 ಸಂಖ್ಯಾಬಲ ಇದೆ ಕಾಂಗ್ರೆಸ್ನಲ್ಲಿ, ಒಬ್ಬ ಶಾಸಕರ ನಿಧನದಿಂದ ಅದು 134 ಆಗಿತ್ತು. ಈಗ ಪಕ್ಷೇತರರು ಕೂಡ ಅವರಿಗೆ ಬೆಂಬಲವನ್ನ ಕೊಡ್ತಾ ಇರೋದ್ರಿಂದ ಸಮಸ್ಯೆ ಇಲ್ಲ. ಆದ್ರೆ ಒಬ್ಬ ಅಭ್ಯರ್ಥಿ ಗೆಲ್ಲಿಸ್ಕೊಂಬರೋದಕ್ಕೆ 45 ಮತ ಬೇಕು, ಹಾಗಾಗಿ +1 ಕೂಡ ಹಾಕಿಸ್ತಾರೆ, ಯಾವುದೇ ರೀತಿ ಸಮಸ್ಯೆ ಆಗದೇ ಇರಲಿ ಅಂತ. ಅಲ್ಲಿ ಮತದಾನ ಮಾಡುವಾಗಲೂ ಕೂಡ ಒಂದಷ್ಟು ಪ್ರಕ್ರಿಯೆಗಳು ಇರುತ್ತೆ. ಭೀತಿ ಇಲ್ಲ. ಟ್ರೈ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ರೆ ಯಾವುದೇ ಕಾರಣಕ್ಕೂ ಯಾವ್ದು ಅಡ್ಡ ಮತದಾನ ಆಗೋದಿಲ್ಲ, ಏನಿಲ್ಲ. ಖಂಡಿತವಾಗ್ಲೂ ನಮ್ಗೇನು ಓಟ್ಗಳು ಬರಬೇಕು ಅದಕ್ಕಿಂತ ಜಾಸ್ತಿ ನಿರೀಕ್ಷೆ ನಮಗಿದೆ. ಅದು ಬೇರೆ ಅನುದಾನ ಸಿಕ್ಕಿಲ್ಲ, ಆ ರೀತಿಯಾಗಿ ಒಂದಿಷ್ಟು ಆಕ್ರೋಶ ಇದೆ ಅಂತೆಲ್ಲ ಬಿಜೆಪಿ ಹೇಳ್ತಿದಾರಲ್ಲ, ಅದಕ್ಕೋಸ್ಕರ ಹಂಗೆ ಏನಾದ್ರೂ ಆಗ್ಬೋದು. ಬಿಜೆಪಿ ಅವರು ಕೂಡ ಆಕ್ರೋಶ ಇದೆ, ಅಲ್ಲಿ ನರೇಂದ್ರ ಮೋದಿ ಅವರು 10 ವರ್ಷ ಏನ್ ಮಾಡಿದ್ರೆ ಅಂತ ಅವರು ಆಕ್ರೋಶ ಮಾಡಿ ಕಟ್ಟಬಹುದು ಅಂತ ಕಟ್ಟಿದ್ದಾರೆ. ನೀವು ಸುಮ್ಮನೆ ಹೇಳ್ಬಿಡ್ತೀರಾ? ಆಕ್ರೋಶದ ನೀವ್ ಯಾಕೆ ಹೇಳ್ತೀರಿ? ಅವ್ರು ಹೇಳ್ತಿದ್ದಾರಲ್ಲ ಅಂತ. ಯಾರು ಹೇಳಿದ್ರು? ಬಿಜೆಪಿ ಅವರು. ಆ ಕೂಡ ಹೇಳಕತ್ತೀವಲ್ಲ, ಅದನ್ನು ಬಿಜೆಪಿ ಅವ್ರಿಗೆ ಹೇಳ್ರಿ, ಅಲ್ಲಿ ನರೇಂದ್ರ ಮೋದಿ ಅವರು 10 ವರ್ಷ ಏನ್ ಮಾಡಿಲ್ಲ, ಆಕ್ರೋಶದ ಈ ಕಡೆ ಓಟ್ ಹಾಕ್ತಾರೆ ಅಂತ ಹೇಳಿದ್ರು. ಸೋಮಶೇಖರ್ ಅವರು ಚುನಾವಣೆಗೆ ಬರ್ತಾರಾ ಇಲ್ವಾ ಅನ್ನುವಂತಹ ಒಂದು ಅನುಮಾನ ಇದೆ, ಸಾಕಷ್ಟು ಕುತೂಹಲ ಮೂಡಿಸಿದೆ ಎಚ್ ಡಿ ಸೋಮಶೇಖರ್ ಅವರು. ಸೊ ಅವರು ಕಾಂಗ್ರೆಸ್ ಕಡೆ ಓಟ್ ಹಾಕ್ತಾರಾ? ಯಾಕಂದ್ರೆ ನಿಮ್ಮ ಬಳಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವ್ರನ್ನೇ ಕೇಳಬೇಕು, ನಿಮ್ಗೆ ಮಾಹಿತಿ ಇಲ್ಲ. ಸರ್, ರಾಜ್ಯಸಭೆಯಲ್ಲಿ ನಿಮ್ಮ ಎಲ್ಲ ಅಭ್ಯರ್ಥಿಗಳು ಕೂಡ ಬರ್ತಾರೆ ಅನ್ಸುತ್ತಾ? ಖಂಡಿತ ಗೆಲ್ತೇನೆ, ಏನ್ ಅಪೇಕ್ಷೆ ಇಲ್ಲ, ಅದಕ್ಕಿಂತ ಜಾಸ್ತಿ ಓಟೇ ಬರ್ತಾನೆ. ಸ್ವಲ್ಪ ಸ್ವಲ್ಪ ಹಿಂದೆ ಬರ ಸರ್, ಮತದಾನ ಆಗಿದೆ. ಪ್ರದೀಪ್ ಈಶ್ವರ್ ಅವರು ಇದ್ದಾರೆ ಈಗಷ್ಟೇ ಒಂದು ಖಾಸಗಿ ಹೋಟೆಲ್ನಿಂದ ಎಲ್ಲ ಶಾಸಕರ ಜೊತೆ ಅವರು ಕೂಡ ಬಂದರು ಸರ್. ಈಗ ನಿನ್ನೆಯಿಂದ ಎಲ್ಲ ತಾವು ಒಂದು ಖಾಸಗಿ ಹೋಟೆಲ್ನಲ್ಲಿದ್ದೀರಿ, ಏನ್ ಕಾಂಗ್ರೆಸ್ ಏನಾದರೂ ಆತಂಕ ಕಾಡ್ತಿದ್ಯಾ ಅಡ್ಡ ಮತದಾನ ಆಗ್ಬೋದು ಅನ್ನೋಂಥದ್ದು? ಇಲ್ಲ, ಅಂಥದ್ದೇನಿಲ್ಲ, ನಮ್ಮಲ್ಲಿ ಯೂನಿಟಿ ಇದೆ. ಬಟ್ ಇದು ವೋಟಿಂಗ್ ಪ್ಯಾಟರ್ನ್ ಎಲ್ಲ ಗೈಡ್ ಮಾಡಬೇಕು, ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ವೋಟ್ ಮಾಡಬೇಕು. ನಿನ್ನೆ ನಮಗೆ ಮಾಕ್ ಬ್ಯಾಲೆಟ್ ನಡೀತಾ, ಅಂದ್ರೆ ಹೇಗಾಗಬೇಕು, ಏನು ಪ್ರಿಫರೆನ್ಸ್ ಯಾವ್ಯಾವ ತರ ಕೊಡಬೇಕು ಅಂತ, ಅದಕ್ಕೆ ನಮ್ಗೊಂದು 2-3 ತಾಸು ಟ್ರೈನಿಂಗ್ ಕೊಟ್ರು. ಈಗ ಗೆಲುವಿಗೆ ಬೇಕಾದಷ್ಟು ನಂಬರ್ ಇಲ್ಲದೆ ಇದ್ರು ಕೂಡ ಮೈತ್ರಿ ಅಭ್ಯರ್ಥಿಯಿಂದ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಒಂದು ನನ್ನ ಮೇಲೆ ವಿಶ್ವಾಸ ಇರುವಂತಹ ಶಾಸಕರು ಬೇರೆ ಪಕ್ಷದಲ್ಲೂ ಇದ್ದಾರೆ, ಅವರು ನನಗೆ ಅಭಿಮಾನದ ಮತಗಳನ್ನ ಹಾಕ್ತಾರೆ ಅಂತ ನಂಬ್ಕೊಂಡಿದ್ದಾರೆ. ನಿಮ್ಮಲ್ಲಿ ಯಾರಾದರೂ ಅವ್ರ ಮೇಲೆ ಅಭಿಮಾನ, ಉಪೇಂದ್ರ ರೆಡ್ಡಿ ಅವರಿಗೆ ಅಭಿಮಾನದ ಮತಗಳು ಬೀಳ್ತಾವಂತೆ, ನಿಮ್ಮಲ್ಲಿ ಯಾರಿಗಾದ್ರೂ ಉಪೇಂದ್ರ ರೆಡ್ಡಿ ಅವರ ಮೇಲೆ ಅಭಿಮಾನ ಇರುವಂತಹ ಶಾಸಕರು ಇದ್ದೀರಾ? ಅವ್ರ ನನಗಂತೂ ಅಭಿಮಾನ ಇಲ್ಲ, ಅವ್ರ ಮೇಲೆ ಗೌರವ ಇದೆ ದೊಡ್ಡವರು, ಅಭಿಮಾನ ನನಗಂತಿಲ್ಲ. ಮೋಸ್ಟ್ಲಿ ನಮ್ಮ ಪಾರ್ಟಿಯಲ್ಲಿ ಅಭಿಮಾನ ಅವೆಲ್ಲ ಇರಲ್ಲ, ಮೋಸ್ಟ್ಲಿ ಅವ್ರೇನಾದ್ರೂ ಆ ಬ್ಯಾಗಲ್ಲಿ ಕರೆನ್ಸಿ ಇರುತ್ತಲ್ಲ ಅದರಿಂದ ಏನಾದರೂ ಅಭಿಮಾನ ಗಿಟ್ಸ್ಕೊಳಕ್ಕೆ ಹೋಗ್ತಿದಾರಣ. ಅವರಿರೋ ಅಷ್ಟೇ, ಅವ್ರ ಬ್ಯಾಗಲ್ಲಿ ಇರೋ ಅಷ್ಟು ದುಡ್ಡೇ ನಮ್ಮಲ್ಲೂ ಭಾಳಷ್ಟು ಜನರ ಹತ್ರ ಇದೆ. ಯಾವುದು ವಿಶ್ವಾಸ ಅಂದ್ರೆ ಅವ್ರಿಗೆ, ಅವರು ಈ ರೀತಿ ಆಮಿಷ ಒಡ್ಡಿ ಅವ್ರ ಮೇಲೆ ಒಂದು FIR ಕೂಡ ಆಗಿತ್ತು ನಿಮ್ಮ ಪಕ್ಷದವರಿಂದ. ತುಂಬಾ ಜನಕ್ಕೆ ಅವ್ರು ಆಮಿಷ ಒಡ್ಡಿದ್ದಾರೆ, ಅದೇನೋ ಅಷ್ಟು ಕೋಟಿ ಇಷ್ಟು ಕೋಟಿ, ಏನು ಕುಪೇಂದ್ರ ರೆಡ್ಡಿ ಅವರೇ ಕೋಟಿಗಳು ನೋಡಿರೋದು, ಮೋಸ್ಟ್ಲಿ ನಮ್ಮ ಪಾರ್ಟಿಯವ್ರು ಯಾರು ನೋಡಿಲ್ಲ.
ನಮ್ಮಲ್ಲೂ ಬಿಲಿಯನಿಯರ್ಸ್ ಇದ್ದಾರೆ ಸರ್. ಫೈನಲಿ ನಿಮ್ಮ ಪಕ್ಷದ 3 ಜನ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸ ಇದೆ? ನಾವು 3 ಜನ ಗೆಲ್ತೀವಿ ನಮ್ಮ ಪಾರ್ಟಿಯಲ್ಲಿ, ಖಂಡಿತವಾಗೂ ಗೆಲ್ತೀವಿ. JDS BJP ಅವರು ಆಪರೇಷನ್ ಮಾಡಕ್ ಹೋಗ್ತಿದಾರಣ್ಣ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು DK ಸಾಹೇಬ್ರು ಆಗ್ಲೇ ಅವ್ರಿಗೆ ಸರ್ಜರಿ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಕೂಡ ಪ್ರದೀಪ್ ಈಶ್ವರ್ ಅವರ ಮಾತುಗಳು. ಒಟ್ಟಾರೆಯಾಗಿ ನಮ್ಮ ಪಕ್ಷದ 3 ಜನ ಗೆದ್ದೇ ಗೆಲ್ತಾರೆ, ಅವರು ಆಮಿಷ ಹುಡ್ತಾ ಇದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪವನ್ನು ಕೂಡ ಪ್ರದೀಪ್ ಈಶ್ವರ್ ಅವರು ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಶಾಸಕರು ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ, ಮತದಾನದ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಿಮ್ ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ. ಅವರೇನಾದ್ರೂ ಅಡ್ಡ ಮತದಾನ ಮಾಡಬಹುದು ಅಥವಾ ನಿಮ್ಗೆ ನೋಡಿದ್ರಲ್ಲ ಇವಿಷ್ಟು ಮುನಿಯಪ್ಪ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಜಗದೀಶ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಎಸ್, ಮತದಾನ ಶುರುವಾಗಿದೆ. ಮತ ಚಲಾಯಿಸೋದಕ್ಕೆ ಕಾಂಗ್ರೆಸ್ನ ಶಾಸಕರುಗಳು ಬಂದಿದ್ದಾರೆ, ಇತ್ತ ಬಿಜೆಪಿಯ ಶಾಸಕರುಗಳು ಕೂಡ ಮತವನ್ನ ಚಲಾಯಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜ್ಯಸಭೆ ಚುನಾವಣೆಯ ಅಖಾಡ ಭಾರಿ ರಂಗೇರ್ತಾ ಇರುವಂತದ್ದು. ಹಾಗಿದ್ರೆ ಇವತ್ತು ಅಂದುಕೊಂಡಂತೆ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಗೆಲುವು ಸಾಧಿಸಿ ಬಿಜೆಪಿಯ 1 ಅಭ್ಯರ್ಥಿ ಗೆಲುವು ಸಾಧಿಸ್ತಾರಾ ಅಥವಾ ಪಕ್ಷೇತರ ಅಭ್ಯರ್ಥಿಗಳು ನಿಮಗೆ ವೋಟ್ ಹಾಕ್ತಾರೆ ಅಂತ ಹೇಗೆ? ಈಗಾಗಲೇ ನಮ್ಮಲ್ಲಿ ಅಸೋಸಿಯೇಟ್ ಮೆಂಬರ್ಸ್ ಆಗಿದ್ದಾರೆ, ಅವರು ನಮಗೆ ಮತ ಸರ್. ಕುಪೇಂದ್ರ ರೆಡ್ಡಿ ಅವರು ಒಂದು ಕಡೆ ವಿಶ್ವಾಸ ಚಾನ್ಸಸ್ ಇದೆ ಅಂತ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ ಕಾಂಗ್ರೆಸ್ನ ಶಾಸಕರು. ನಮ್ಮ ಅಭ್ಯರ್ಥಿಗಳನ್ನ ನಾವು ಗೆಲ್ಲಿಸ್ಕೊಂಡು ಬರೋದು ಪಕ್ಕಾ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಇಲ್ಲಿ ಮೈತ್ರಿ ಪಕ್ಷ ಆತ್ಮಸಾಕ್ಷಿ ಮತದಾನದ ನಿರೀಕ್ಷೆಯಲ್ಲಿದೆ. ಆತ್ಮಸಾಕ್ಷಿ ಮತಗಳು ಹಾಗಾದ್ರೆ ಉಪೇಂದ್ರ ರೆಡ್ಡಿ ಅವ್ರಿಗೆ ಸಿಗತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.